ಊಟವನ್ನು ಮಾಡೇ ಮಾಡ್ತೀರಿ. ಊಟಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟೇ ಸಮಯದಲ್ಲಿ ಊಟ ಆಗುತ್ತೆ. ಇನ್ನೂ ಬೇಕು ಅಂದರೆ ಸಮಯ ಕಡಿಮೆ ಆಗುತ್ತೆ. ಮೊಬೈಲ್ಗಳನ್ನು ನೋಡದೆ, ಏನೇನೋ ಹರಟೆ ಹೊಡೆಯದೆ, ಕೇವಲ ದೇವರ ನಾಮಸ್ಮರಣೆಯನ್ನು ಮಾಡಿ ನೀವು ಊಟ ಮಾಡಿದರೆ ಇನ್ನಷ್ಟು ಕಡಿಮೆ ಸಮಯದಲ್ಲಿ ಊಟ ಆಗುತ್ತೆ. ಸಮಯ ವ್ಯರ್ಥ ಅಂತೂ ಆಗೋದಿಲ್ಲ, ಮನಸ್ಸಿಗೂ ನೆಮ್ಮದಿ ಇರುತ್ತದೆ. ಆಹಾರ ಇದು ಎಷ್ಟು ಪವಿತ್ರವಾದದ್ದು. ಶಾಂತವಾದ ರೀತಿಯಲ್ಲಿ ನೆಮ್ಮದಿಯಿಂದ ಆಹಾರವನ್ನು ಸ್ವೀಕಾರ ಮಾಡ್ತೀರೋ ಅಷ್ಟು ನಿಮ್ಮ ಆರೋಗ್ಯಕ್ಕೆ ಅದು ಕಾರಣ ಆಗ್ತದೆ. ಒಂದೇ ಆಹಾರ ಇರಬಹುದು, ಕೆಟ್ಟ ಕೆಟ್ಟ ವಿಚಾರಗಳು, ಯಾರೋ ಹೊಡೆದದ್ದು, ಬಡದದ್ದು, ಸತ್ತದ್ದು, ಏನೇನೋ ಸಿನಿಮಾಗಳನ್ನು ನೋಡ್ತಾ ನೋಡ್ತಾ ಆ ಕೆಟ್ಟ ವಿಚಾರದೊಳಗೆ, ಟೆನ್ಷನ್ನೊಳಗೆ, ಒಂದು ಉದ್ವಿಗ್ನವಾದ ಸ್ಥಿತಿಯಲ್ಲಿ ನೀವು ಊಟ ಮಾಡಿದರೆ ಹೊಟ್ಟೆಗೆ ಅದು ಹತ್ತೋದಿಲ್ಲ. ಅದೇ ಸಮಾಧಾನವಾಗಿ ದೇವರ ಸ್ಮರಣೆಯನ್ನು ಮಾಡ್ತಾ ಆನಂದದಿಂದ ನಗನಗತ ಅರ್ಥಾತ್ ಶಾಂತ ಮನಸ್ಸಿನಿಂದ ನೀವು ಊಟ ಮಾಡಿದರೆ ಅದು ನಿಮ್ಮ ಆರೋಗ್ಯಕ್ಕೂ ಬಹಳ ಹಿತ. ಸಮಯವೂ ಉಳಿಯುತ್ತೆ, ಪುಣ್ಯವೂ ಬರುತ್ತದೆ, ಧರ್ಮವೂ ಬೆಳೀತದೆ. ಈ ರೀತಿಯ ಒಂದೊಂದು